ಕಲೆಕ್ಷನ್ ಕೊಟ್ಟಿರೋ ಇಲ್ಲಿದೆ. ನಮ್ಗೆ ಅಂತ ಯಾರು ಬಂದು ಏನಾಯ್ತು ಏನಮ್ಮ ಪ್ರಾಬ್ಲಮ್ ಅಂತ ಬಂದು ಯಾರು ಇಲ್ಲಿ ಕೇಳ್ತಾ ಇಲ್ಲ. 2,000 ರೂಪಾಯಿ ಕೊಟ್ಟು ಸ್ನಾನ ಮಾಡಿ ಅವ್ರ 3-4 ತಿಂಗಳಾಗಿದೆ. ನಾವು ಹೋಗ್ಲಿ ವಲಸೆ ಬಂದಿದ್ದೀವ. ಈ ಮುಚ್ಚಿ ಕೈಯಲ್ಲಾಗುತ್ತಾ ನೋಡಿ, ಮುಚ್ಚಿ ಕೈಯಲ್ಲಾಗುತ್ತಾ. ಯಾರು ಒಂದು ಬಿಂದಿಗೆ ನೀರ್ ಬಿಡೋದಿಲ್ಲ. ಮಳೆಗಳು ಬಂದಾಗ ಸರಿ ನಂಬರ್ 111 37 ಎಕರೆ ಜಾಗ ಓಟ್ ಬಿಟ್ಟಿಸ್ಕೊಂಡು ಹೋಗಿದೀವಿ ಎಲ್ಲ ಗೆದ್ದ ಮೇಲೆ. ನೀವ್ ಯಾಕೆ ಬಂದು ಇಲ್ಲಿ ಅವ್ರನ್ನ ಪರಿಶೀಲನೆ ಮಾಡಲ್ಲ? ನಿಮ್ ಕೈ ಕೊಡಿಸ್ತೀವಿ, ನಾವು ನೀರ್ ಕೊಡಿಸ್ತೀವಿ, ನಾವು ರೋಡ್ಗಳು ಮಾಡ್ಕೊಡಿಸ್ತೀವಿ. ಏನು ಇಲ್ದಿರ ನೀರ್ ಇದೆ, ಎಲ್ಲ ಇದೆ ಅಂತ ಅಲ್ಲಿ ಹೋಗಿ ಅರ್ಜಿ ಕೊಟ್ಬಿಟ್ರೆ ಅವರು ನಮ್ಗೇನ್ ಸರ್ ಮಾಡೋದಿಲ್ಲ ನಾವು ನೀರುಗಳಿಗೆ. ಈ ಲಾರ್ವಾಗಳಲ್ಲಿ ನಾವು ಪಾತ್ರೆ ತೊಳೆದು ಇದ್ರಲ್ಲೇ ಅಡಿಗೆ ಮಾಡಿ ಊಟ ಒಂದು ಸರ್ ಸೊಳ್ಳೆಗಳು ಸ್ವಚ್ಛತೆ, ಇನ್ನೊಂದು ನೀರು, ಎಲ್ಲಾರು ಹ್ಯಾಂಡಿಕ್ಯಾಪ್ಟ್ ಇದೀವಿ ಸರ್. ಸಾವಕಾರ ಸಾವಕಾರ ತರನ ಇರ್ತಾರೆ. ಸಾವಕಾರ ನೀವು ನೋಡ್ಕೊಂಡ್ರೆ ಬಡವ್ರು ಯಾವಾಗ ನೋಡ್ತೀರಾ? ಬಡವ್ರು ಏನ್ ಮಾಡ್ತೀರಾ ನೀವು? ಬಸರಿ ಹೆಂಗ್ಸಂಗ್ ಕೂಡ ಇರ್ತಾರೆ. ಎಲೆಕ್ಷನ್ ಮಾತ್ರ ನಮ್ಮನ್ನ ದುರ್ಬಳಕೆ ಮಾಡ್ಕೊಳ್ತಾರೆ, ಆಮೇಲೆ ನಮ್ಮನ್ನ ಕೈ ಬಿಟ್ಬಿಡ್ತಾರೆ. ನಮ್ಗೆ ಇನ್ನು ನೀರ್ ಕೊಡಿಲ್ಲ, ನಮ್ಮನ್ನ ಯಾರು ಭೇಟಿ ಆಗಿಲ್ಲ ಅಂತ ಹೇಳಿದ್ರೆ ನಾವು ವಿಧಾನಸೌಧವರೆಗೂ ಕಾಲ್ನಡಿಗೆ ಜಾಥಾ ಮಾಡ್ತೀವಿ. ಬೆಂಗಳೂರು ನಗರ ಜಿಲ್ಲೆಯ ಆನಿಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿನ ಈ ಒಂದು ಚಂದಾಪುರ ಪುರಸಭೆಯ ವಾರ್ಡ್ ನಂಬರ್ 3 ರಾಮಸಾಗರಕ್ಕೆ ಹೊಂದಿಕೊಂಡಿರುವಂತಹ ಈ ಒಂದು ಅಂಬೇಡ್ಕರ್ ನಗರದಲ್ಲಿ ಕಳೆದ ಕೆಲ ವರ್ಷಗಳಿಂದಲೂ ಕೂಡ ಮೂಲಭೂತ ಸೌಲಭ್ಯಗಳೇ ಇಲ್ಲದೆ ಇಲ್ಲಿನ ಜನ ನರಕ ಯಾತನೆಯನ್ನ ಅನುಭವಿಸುತ್ತಿದ್ದಾರೆ. ಯಾವುದೇ ಆಡಳಿತಗಳು ಅಂದ್ರೆ ಯಾವುದೇ ಗ್ರಾಮ ಪಂಚಾಯತಿಗಳು, ನಗರಸಭೆ ಅಥವಾ ಪುರಸಭೆಗಳು ಮೂಲಭೂತ ಹಕ್ಕುಗಳನ್ನ ಆ ಜನರಿಗೆ ಒದಗಿಸುವಂತದ್ದು ಅತ್ಯಗತ್ಯವಾಗಿರುತ್ತದೆ. ಆದ್ರೆ ಗರ ಬಡಿದಂತೆ ಆನೇಕಲ್ ತಾಲೂಕಿನ ಈ ಒಂದು ಚಂದಾಪುರ ಪುರಸಭೆಯವರು ಈ ಒಂದು ಅಂಬೇಡ್ಕರ್ ನಗರಕ್ಕೆ ಶಾಶ್ವತವಾದಂತಹ ನೀರನ್ನೇ ಒದಗಿಸುತ್ತಿಲ್ಲ, ಅಂದ್ರೆ ಕುಡಿಯುವ ನೀರನ್ನು ಕೂಡ ಒದಗಿಸಲಾರದಂತ ಅಸಹಾಯಕತೆಯಲ್ಲಿದ್ದಾರೆ. ಪ್ರತಿನಿತ್ಯವೂ ಕೂಡ ಇಲ್ಲಿನ ಬಡವರು, ವಿಶೇಷವಾಗಿ ಬಡವರು ಅಂತಂದ್ರೇನೆ ಈ ಸರ್ಕಾರಿ ಅಧಿಕಾರಿಗಳಿಗೆ ಅದೇನೋ ಮೂಗು ಮುರಿಯುವಂಥದ್ದು ಅಸಡ್ಡೆಯೋ ಅಥವಾ ಬೇಜವಾಬ್ದಾರಿಯೋ ಗೊತ್ತಿಲ್ಲ. ಈ ಒಂದು ಅಂಬೇಡ್ಕರ್ ನಗರದಲ್ಲಿ ಹೆಚ್ಚಾಗಿ ಕಡು ಬಡವರು ಹಾಗೆಯೇ ದಲಿತರೇ ಹೆಚ್ಚಾಗಿ ಇಲ್ಲಿ ವಾಸಿಸುತ್ತಿದ್ದಾರೆ ಅಂತೇಳಿ ಏನೋ ಅಧಿಕಾರಿಗಳಿಗೆ ಒಂದು ರೀತಿಯಾದಂತಹ ಜಡತ್ವ ಬಂದೊದಗಿದೆ. ಒಂದೊಂದು ತೊಟ್ಟು ನೀರಿಗೂ ಕೂಡ ಹಾಹಾಕಾರ ಪಡುತ್ತಿದ್ದಾರೆ ಇಲ್ಲಿನ ಮಕ್ಕಳು, ಇಲ್ಲಿನ ಆ ಒಂದು ಮಹಿಳೆಯರು ಒಂದೊಂದು ಬಕೆಟ್ ನೀರಿಗೂ ಕೂಡ ಪರದಾಡುವಂಥ ಪರಿಸ್ಥಿತಿ. ದಾರಿಯಲ್ಲಿ ಹಾದು ಹೋಗುವಂಥ ಟ್ಯಾಂಕರ್ಗಳನ್ನು ನಿಲ್ಲಿಸಿ ಅವರನ್ನು ಅಂಗಲಾಚಿಕೊಂಡು ಈ ಒಂದು ನೀರನ್ನು ತೆಗೆದುಕೊಳ್ಳಬೇಕಾಗುತ್ತದೆ, ಶೇಖರಿಸಿಡಲ್ಪಡುತ್ತದೆ. ಇಲ್ಲಿರುವಂತಹ ಎಲ್ಲ ಡ್ರಮ್ಗಳು ಕೂಡ ಖಾಲಿ ಖಾಲಿಯಾಗಿರುತ್ತದೆ. ಇವರು ಪ್ರತಿನಿತ್ಯ ಬಳಕೆ ಅಂದರೆ ಪ್ರತಿನಿತ್ಯ ಕುಡಿಯುವ ನೀರಿಗೂ ಕೂಡ ತೀವ್ರವಾದಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಹಲವು ಬಾರಿ ಮನವಿ ಮಾಡಿದರೂ ಕೂಡ ಚಂದಾಪುರ ಪುರಸಭೆಯ ಸಿಇಒ ಅಂದ್ರೆ ಶ್ರೀನಿವಾಸ್ ಅವರು ಕೇವಲ ಆಶ್ವಾಸನೆಗಳನ್ನು ನೀಡುತ್ತಿದ್ದಾರಂತೆ, ಯಾವುದೇ ರೀತಿಯಾದಂತಹ ಸೌಲಭ್ಯಗಳನ್ನು ಒದಗಿಸ್ತಿಲ್ವಂತೆ. ಇದರ ವಿರುದ್ಧ ಜನ ಆಕ್ರೋಶಗೊಂಡಿದ್ದಾರೆ. ಈಗಾಗಲೇ ಹಲವು ಬಾರಿ ಮನವಿಗಳನ್ನು ನೀಡಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ವಂತೆ. ನಿಮ್ಮ ಬ್ಲೂಮ್ ಟಿವಿಯು ಇದರ ರಿಯಾಲಿಟಿ ಚೆಕ್ ನಡೆಸಿತು. ಆ ಎಲ್ಲ ದೃಶ್ಯಗಳನ್ನ ನೋಡೋಣ, ಬನ್ನಿ. ಈ ಲಾರ್ವಾಗಳಲ್ಲಿ ನಾವು ಪಾತ್ರೆ ತೊಳೆದು ಇದ್ರಲ್ಲೇ ಅಡಿಗೆ ಮಾಡಿ ಊಟ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಸರ್? ನೀರಿಗೆ ತೊಂದ್ರೆ ಆಗ್ಬಿಡ್ತಲ್ಲ ಸರ್, ನೀರ್ ಯಾರು ಬಿಡ್ತಾರೆ ಏನಿಲ್ಲ ಅಂತ ನೀರು ಅಷ್ಟೇ ಸರ್ ತಿರ್ಗ ಆಮ್ಯಾಗ ಬಿಡೇ ಇಲ್ಲ, ನೀರಿಗೆ ತೊಂದ್ರೆ ಆಗ್ಬಿಟ್ಟೈತೆ. ಇದೇ ನಮ್ ಕಷ್ಟ, ಇನ್ನೇನಿಲ್ಲ ಸರ್. ಎಷ್ಟು ವರ್ಷ ಇದೆ ಇಲ್ಲಿ? ಇಲ್ಲೇನು 12-13 ವರ್ಷ ನಿಂಗೆ ಇರೋದು ಸರ್ ಇಲ್ಲಿ. ಎಲ್ಲ ಹೋಗಿ ಅಲ್ಲಿ ಪಂಚಾಯತ್ ಆಫೀಸ್ ಅಲ್ಲಿ ಬಂದೆ, ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ. ಯಾರು ಬರಲ್ಲ, ಯಾರನ್ನ ನೀರಿಗೆ ಸಮಸ್ಯೆ, ಯಾರನ್ನ ಪರಿಹಾರ ಮಾಡಬೇಕು. ಒಂದು ಕೆಲವೊಂದು ವಿಡಿಯೋ ಸರ್ ನಾನು ಕುತ್ಕೊಂಡಿದ್ರು ರಾತ್ರಿ ಹೊತ್ತು ಗೊತ್ತಾಗೋದಿಲ್ಲ ಸರ್ ಇಂತ ಸ್ಥಳದಲ್ಲಿ. ಅಧಿಕಾರಿಗಳ ಒಬ್ಬನೇ ಅವ್ನ
ಇವಾಗ 24 ವರ್ಷ ನೀರು ಹೆಂಗೆ ಸರ್ ನಾವ್ ಇಲ್ಲಿರೋದು ಈ ಮಗು ಇಟ್ಕೊಂಡು ಅಲ್ಲಿಡೆ ಹೋಗ್ತೀವಿ ಗಾಡಿಗಳು ಬಂದು ವಾಸ ಮಾಡಕ್ಕಾಗುತ್ತೆ ಇಲ್ಲಿ ನೋಡೋಣ ಬೆಳ್ಕೊಂಡೈತೆ ನೋಡೋಣ ಕಾಡ್ ನೋಡೋಣ ಹೆಂಗೈತೆ ನೋಡೋಣ ಈ ಕಾಡ್ ಒಳಗೆ. ಹೌದು, ಈ ಮನೆಗಳನ್ನ ನೋಡ್ತಾ ಇದ್ರೆ ಇವರೆಲ್ಲರೂ ಕೂಡ ಕಡು ಬಡವರು ಎನ್ನುವಂಥದ್ದು ಆ ಒಂದು ದೃಶ್ಯಗಳೇ ಹೇಳ್ತವೆ. ಹಾಗಾಗಿಯೇ ಈ ಅಧಿಕಾರಿಗಳು ಕೂಡ ಬಹುಶಃ ಬೇಜವಾಬ್ದಾರಿಯನ್ನ ತೋರಿಸ್ತಾ ಇರಬಹುದು. ಇಲ್ಲಿ ಈ ಜನರಿಗೆ ನೀರನ್ನೇ ನೀಡ್ತಾ ಇಲ್ಲ, ಟ್ಯಾಂಕರ್ಗಳಲ್ಲಿ ನೀರನ್ನು ನಾವು ಒದಗಿಸ್ತೇವೆ ಅಂತ ಹೇಳಿ ಹಾರಿಕೆಯ ಮಾತ್ರಗಳನ್ನು ಅಥವಾ ಕುಂಟು ನೆಪಗಳನ್ನು ಹೇಳ್ತಿದ್ದಾರಂತೆ. ಹಲವು ಬಾರಿ ಪ್ರತಿಭಟನೆಗಳನ್ನು ಕೂಡ ನಡೆಸಿದರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಈ ಒಂದು ಜನ ತಮ್ಮ ಅಸಹಾಯಕತೆಯನ್ನು, ಹಾಗೆ ಇಲ್ಲಿರ್ತಕ್ಕಂತಹ ಬಡವರು, ಇಲ್ಲಿರುವಂತಹ ಮಕ್ಕಳು, ಶಾಲೆಗಳಿಗೆ ಹೋಗುವಂಥವರು ಕೂಡ ಅದೆಷ್ಟೋ ದಿನಗಳಿಗೊಮ್ಮೆ ಸ್ನಾನ ಮಾಡೋದಂತೆ. ಅಡಿಗೆಗೆ ನೀರಿಲ್ಲ, ಕುಡಿಯೋದಕ್ಕೂ ನೀರಿಲ್ಲ, ಇನ್ನು ಶುಚಿತ್ವ ಎಲ್ಲಿ ಬರುತ್ತೆ? ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಸ್ನಾನ ಮಾಡುವಂತಹ ಪರಿಸ್ಥಿತಿ ಇಲ್ಲಿನ ಜನರಿಗೆ ಇದೆಯಂತೆ. ಇದರ ವಿರುದ್ಧ ಸ್ಥಳೀಯರು ಆಕ್ರೋಶಗೊಂಡಿದ್ದಾರೆ ಮತ್ತು ಈ ಬಡವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಆಗಿದೆ ಸರ್, ಇನ್ನು ನಮ್ಗೆ ಬೋರ್ ಇಳಿಸಿಲ್ಲ, ನೀರ್ ಕಲೆಕ್ಷನ್ ಕೊಟ್ಟಿಲ್ಲ, ನೀರ್ ತುಂಬಾ ಪ್ರಾಬ್ಲಮ್ ಆಗಿದೆ. ನಿಮ್ಗೇನಮ್ಮ ಪ್ರಾಬ್ಲಮ್ ಅಂತ ಬಂದು ಯಾರು ಇಲ್ಲಿ ಕೇಳ್ತಾ ಇಲ್ಲ, ನಿಮ್ಗೇನ್ ಸಮಸ್ಯೆ ಅಂತ ಯಾರು ಕೇಳ್ತಾ ಇಲ್ಲ. ಸೊಳ್ಳೆಗಳು ಮಕ್ಕಳು ಮರಿ ಇದಾರೆ, ಒಂದ್ ಸೊಳ್ಳೆ ಬಂದು ಅರ್ಥ ಮಾಡ್ಕೊಂಡು ದಯವಿಟ್ಟು ನಮ್ಗೆ ನೀರ್ ಕೊಡ್ಸಿ. ಇಲ್ಲಿ ಫೋನ್ ಮಾಡಿದ್ರೆ ಫೋನ್ ತೆಗಿಯೋದಿಲ್ಲ, ಯಾರು ಒಂದು ಬಿಂದಿಗೆ ನೀರ್ ಬಿಡೋದಿಲ್ಲ. ಇಲ್ಲಿ ನಾವು ಯಾವ ಹಾವುಗಳು ಬಂದ್ರು ನಾವು ಯಾರು ನಮ್ಗೆ ಒಂದ್ ಇದಿಲ್ಲ. ಮಗು ಇದೆ ಅಲ್ಲೊಂದ್ ಆ ಒಂದು ಮಗುಗೆ ತೊಳೆಯೋದಿದೆ ನೋಡಿ ಸರ್, ಪಾತ್ರೆಗಳು ಹೆಂಗ್ ಹಾಕಿದೀನಿ ಇಲ್ಲಿ. ನೀರ್ ಇಲ್ದಿರ ಸರ್ ಕಾಲ ಹಾಕ್ಬೇಕು. ಹಿಂಗ್ ಸರ್ ನಾವು ಪಾತ್ರೆಗಳು ತೊಳೆಯೋದು, ನೀರ್ ಇಲ್ದಿರ ಸರ್ ಸರ್. ಅವುಗಳು ವಿಪರೀತ ಅವುಗಳಿದಾವೆ ಸರ್, ಮನೆ ಮುಂದಕ್ಕೆ ಬರ್ತವೆ ಸರ್. ಒಂದು ಸೊಳ್ಳೆ ಔಷಧಿ ಹೊಡೆಯಿಲ್ಲ, ಬಂದ್ ಕೇಳೋರೇ ಇಲ್ಲ ಸರ್. ಇಲ್ಲಿ ಮಳೆಗಳು ಬಂದಾಗ ನಾವ್ ಅದ್ರಲ್ಲಿ ಊಟ ಮಾಡ್ತಿನ್ನೋದಕ್ಕ ನಮ್ ಕೈಯಲ್ಲಿ ಆಗ್ತಾ ಇಲ್ಲ. ನಮ್ಗೆ ರೋಡ್ ನಿಂಕ ಎಲ್ಲಿ ನಿಂಕ ಎಲ್ ಗಂಟೆ ಇಟ್ಟರೇನು ಒಂದು ಡ್ರಮ್ ನೀರ್ ಬಿಡೋದಿಲ್ಲ. ಇಲ್ಲಿ ನಾವು ನೀರ್ ಕೊಡಿಸ್ತೀವಿ, ನಾವು ರೋಡ್ಗಳು ಮಾಡ್ಕೊಡಿಸ್ತೀವಿ ಅಂತಾರೆ. ದಡಿಯಪ್ಪ ಅವ್ರು ಬರ್ತಾರೆ ಅಂತ ಫೋನ್ ಮಾಡಿದ್ರೆ ಅವರು ಸ್ವಿಚ್ ಆಫ್ ಮಾಡಿ ಇಟ್ಕೊಳೋದು, ನಾಟ್ ರೀಚೇಬಲ್ ಮಾಡಿ ಇಟ್ಕೊಳೋದು, ಈ ತರ ಮಾಡ್ತಾ ಅವ್ರೆ. ಆದ್ರೆ ಇದೆ ನಮ್ಗೆ ಅಂತ ಯಾರು ಬಂದು ಏನಾಯ್ತು ಎತ್ತಾಯ್ತು ಅಂತ ಯಾರು ಕೇಳೋರು ಇಲ್ಲ, ಏನೂ ಇಲ್ಲ. ತುಂಬಾನೇ ಸಮಸ್ಯೆ ಅಂದ್ರೆ ಮೊದ್ಲಿಗೆ ಇವಾಗ ನಮ್ಗೆ ಪ್ರಾಬ್ಲಮ್ ಇರೋದು, ಮೇಜರ್ ಪ್ರಾಬ್ಲಮ್ ಬಂದು ನಮ್ಗೆ ವಾಟರ್ ಪ್ರಾಬ್ಲಮು. ಅದು ಆ ಸಮಸ್ಯೆಗೂ ನಾವು ಪಂಚಾಯತಿ ಅಲ್ಲಿ ಇಲ್ಲಿ ಅಲ್ಲಿದ್ದೀವಿ. ತುಂಬಾ ಇಲ್ಲಿ ತುಂಬಾ ಮನೆ ಕೆಲಸಗಳು ಮಾಡಿ ಸಂಸಾರ ಮಾಡೋರೆ ನಾವಿರೋದು. ದಿನಕ್ಕೆ ನಾವು 500-1,000 ಕೊಟ್ಟು ನಮ್ಗೆ ನೀರ್ಗಳು ಒಡಿಸ್ಕೊಳಕ್ ತುಂಬಾನೇ ಕಷ್ಟ ಆಗ್ತಾ ಇದೆ. ಮತ್ತೆ ಇನ್ನೊಂದು ನಮ್ಗೆ ಅಕ್ಕಪಕ್ಕ ಸೊಳ್ಳೆಗಳು ಮತ್ತೆ ಈ ಮನೆಗಳ ಹತ್ರ ಲಾರ್ವಾಗಳು ಕೂತ್ಕೊಂಡು ಮಕ್ಕಳಿಗೆಲ್ಲಾರ್ಗು ಡೆಂಗ್ಯೂ ಫೀವರ್ಗಳು ಬಂದು ಎಲ್ಲಾರು ಹಾಸ್ಪಿಟಲ್ಗಳಿಗೆ ಅಂತ ದುಡ್ಡಿಡ್ತಾ ಇದೀವಿ. ನಮಗೆ ಅಂತ ಅಧಿಕಾರಿಗಳು ಯಾರು ಬಂದು ನಮ್ಮ ಸಮಸ್ಯೆ ಕೇಳೋರಿಲ್ಲ. ಏನೇ ಒಂದು ಪ್ರತಿ ಒಂದಕ್ಕೂ ನಮ್ಮ ಸಮಸ್ಯೆ ಯಾರು ಇವತ್ತಿನವರೆಗೂ ಇಲ್ಲ. ಮಯ ಬಂದ್ರೆ ನೋಡು ಮನೆ ಒಳಗಡೆ ದೂರ್ತಂತ ನೋಡಿ ಸರ್, ಅಲ್ಲಿ ರೋಡ್ ಕಡೆ ಹೋಗಿಟ್ರೆ ನೋಡಮ್ಮ ಅವ್ರು 2,000 ಕೊಟ್ಟು ನೀರು ಹೊಡಿತಾರೆ, ಉನ್ನ ಹೆಂಗ ಫ್ರೀ ಕೊಡೋದು ಅಂತಾರೆ. ಇಲ್ಲಿ ಬರೋರು ಇದು ಓಟಕ್ಕೆ ನಿಲ್ಲಿಸ್ತಾರ ಅವರು,
ನನಗೆ ಹಾಕಿದ್ಯಾ ಓಟು ನೀವು? ನನಗೆ ಹಾಕಿಲ್ಲ. ಯಾರಿಗೆ ಹಾಕಿದ್ಯಾ ಅಲ್ಲಿ ಹೋಗಿ ಕೇಳು. ಓಟು ಮುಡಿ ಕೇಳಕ್ಕೆ ಬರ್ತಾರೆ, ಗೆದ್ದದ ಮೇಲೆ ಹಂಗೆ ಮಾತಾಡ್ತಾರೆ. ಹೆಂಗ ಸರ್ ಹಂಗೆಲ್ಲ ಮಾತಾಡೋದು? ಅವರು ನೋಡು ಆವಾಗಲು ಬರ್ತಾರೆ ನೋಡು. ನೀ ಇನ್ನು ಈ ಒಂದು ಬಕೆಟ್ಗಳನ್ನ, ಈ ಒಂದು ಡ್ರಮ್ಗಳನ್ನ ನೋಡ್ತಾ ಇದ್ರೆ ಮನ ಕಲಕುವಂತಹ ಪರಿಸ್ಥಿತಿ. ಆ ಒಂದು ಚಿಕ್ಕ ಚಿಕ್ಕ ಮನೆಗಳಲ್ಲಿ, ಗೂಡು ಮನೆಗಳಲ್ಲಿ ಇವರೆಲ್ಲರೂ ಕೂಡ ವಾಸಿಸ್ತಾ ಇದ್ದಾರೆ. ಇನ್ನು ಅಂಗವಿಕಲನ ಆ ಒಂದು ಪರಿಸ್ಥಿತಿ, 24 ವರ್ಷದ ಈ ಅಂಗವಿಕಲನ ಮನೆಯಲ್ಲೂ ಕೂಡ ನೀರಿಲ್ಲದೆ ಪರದಾಡುವಂತ ಪರಿಸ್ಥಿತಿ. ಇವರ ಸ್ಥಿತಿಯನ್ನ ನೋಡಿ ಈ ಅಧಿಕಾರಿಗಳಿಗೆ ಸ್ವಲ್ಪವೂ ಕನಿಕರ ಇಲ್ವಾ ಅಂತ ಅನ್ನಿಸ್ಬಿಡತ್ತೆ. ಇಲ್ಲಿನ ಸಿಇಒ ಶ್ರೀನಿವಾಸ್ ಅವರು ಇದುವರೆಗೂ ಕೂಡ ಬಂದು ಸ್ಥಳದ ಮಾಜರೆ ಮಾಡಿಲ್ವಂತೆ. ಇವರಿಗೆ ನೀರನ್ನು ಎಲ್ಲಿಂದ ಒದಗಿಸ್ತಾರೆ ನೀವೇ ಹೇಳಿ. ಇನ್ನು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಕೇವಲ ಆಶ್ವಾಸನೆಗಳನ್ನು ನೀಡ್ತಾರಂತೆ, ಆದರೆ ಯಾವುದೇ ರೀತಿಯಾದಂಥ ಕೆಲಸಗಳನ್ನು ಕೂಡ ಮಾಡ್ತಿಲ್ಲ ಅಂತೇಳಿ ತಮ್ಮ ಆಕ್ರೋಶವನ್ನು ಇಲ್ಲಿನ ಜನ ಹೇಳಿದ್ದು ಹೀಗೆ. ಸಲಿ ಪುರಸಭೆಗೆ ಹೋಗಿ ಅರ್ಜಿ ಕೊಟ್ಬಿಟ್ಟು ಬಂದಿದ್ದೀರಿ ಸರ್, ನಿನ್ನೆ ಎಲ್ಲ ಹೋಗ್ಬಿಟ್ಟು ಬಂದಿದ್ದೀವಿ ಸರಿ, ಈಗಲೇ ಕಳಿಸ್ತೀನಿ ಹೋಗಿ ಅಂತ ಸಿಇಒ ಹೇಳಿದ್ರು. ಮತ್ತೆ ನೋಡಿದ್ರೆ ಸಂಜೆವರೆಗೂ ಯಾರೂ ಬಂದಿಲ್ಲ, ಏನೂ ರೆಸ್ಪಾನ್ಸ್ ಇಲ್ಲ ನಮಗೆ. ಎಷ್ಟು ಸರಿ ಇದ್ದ ನಾವು ಪಂಚಾಯತಿ ಹತ್ರ ಪುರಸಭೆ ಹತ್ರ ಹೋಗೋದು ಸರ್ ಇಲ್ಲಿಗೆ? ಕೌನ್ಸಿಲರ್ಗಳಿಗೆ ಹೇಳಿ ಹೇಳಿ ಫೋನು ಎತ್ತತಾ ಇಲ್ಲ, ಏನೂ ಇಲ್ಲ. ನೀರು ಏನು ಕಿವಿಗೆ ಹಾಕುವಂತ ಇಲ್ಲ ಅಂದರೆ ನಾವು ನೀರುಗಳಿಗೆ ಏನು ಮಾಡೋದು? ನೀರಿನ ವ್ಯವಸ್ಥೆ ನಮ್ಗೆ ಚರಂಡಿ ವ್ಯವಸ್ಥೆ ಫಸ್ಟ್ ಮಾಡ್ಕೊಡೋಕೆ ಹೇಳಿ ಸರ್. ಇಲ್ಲಿ ನೋಡಿದ್ದೀರಲ್ಲ ಇಷ್ಟೊತ್ತು ನೀವೇ ನೋಡ್ತಾ ಇದ್ದೀರಾ, ಇಲ್ಲ ಅವ್ರನ್ನೇ ಯಾರಾದರೂ ಒಬ್ಬರು ಕೌನ್ಸಿಲರ್ ಆಗಲಿ ಯಾರಾದರೂ ಆಗಲಿ ಒಬ್ರು ಬಂದು ಇಲ್ಲಿ ವಾತಾವರಣ ಹೆಂಗಿದೆ ಅಂತ ನೋಡಲಿ. ಫಸ್ಟು ಬಂದು ಮಾತಾಡ್ಬಿಟ್ಟು ಆಮೇಲೆ ಇದು ಮಾಡಬೇಕು. ಏನು ಇಲ್ದಿರ ನೀರಿದೆ ಎಲ್ಲ ಇದೆ ಅಂತ ಅಲ್ಲಿ ಹೋಗಿ ಅರ್ಜಿ ಕೊಟ್ಬಿಟ್ರೆ ಅವರು, ನಮ್ಗೇನು ಸರ್ ಮಾಡೋದು ಇಲ್ಲಿ ನಾವು ನೀರುಗಳಿಗೆ? ಇಲ್ಲಿ ರೋಡಲ್ಲಿ ನಿಂತ್ಕೊಂತೀವಿ, ಒಬ್ಬೊಬ್ರು ರೋಡ್ಗಳಲ್ಲಿ ನಿಂತ್ಕೊಂಡು ಅವ್ರ ಹತ್ರ ಎಷ್ಟು ಬಾಯಿಗೆ ಬಂದಿದ್ದೆಲ್ಲ ಬೈಸ್ಕೊಂಡು ನೀರುಗಳು ಒಂದು ಡ್ರಮ್ ಇಟ್ಕೊಳೋದಕ್ಕೆ. ಬೆಳಗ್ಗೆಯಿಂದ ಸಂಜೆವರೆಗೂ ಮನೆ ಕೆಲಸಗಳಿಗೆ ಹೋಗೋರು ನಾವು, ನೀರುಗಳಿಗೆ ಏನು ಸರ್ ಮಾಡೋದು? ಇಲ್ಲ ಒಂದು ಸಂಪಡಿಸ್ಕೊಂಡಿರೋಕ್ಕಾಗುತ್ತಾ ಇಲ್ಲಿ? ಹಾಂ, ಏನು ಅಂತ ಮಾಡೋದು ನಮ್ಗೆ ನೀರುಗಳು? ಇನ್ನು ಏನು ಹೇಳಲೇ ಇಲ್ಲ ಅವ್ರು ನಮಗೆ. ನಿನ್ನೆ ಅವ್ರು ನಮ್ಗೆ ಏನು ಹೇಳಿ ಕಳಿಸಿದ್ರು ಅಂದರೆ, ನಾವೇ ಬರ್ತೀವಿ, 2 ಬೋರಲ್ಲೂ ಚೆಕ್ ಮಾಡಿಸ್ತೀವಿ. 2 ಬೋರ್ 1 ಬೋರ್ ಹಾಕ್ಸ್ಕೊಟ್ಟಿದ್ದಾರೆ ಸುಧಾಕರಣ್ ಅವರು. ಆ ಬೋರಲ್ಲಿ ನೀರಿದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ಅವ್ರು ಹೇಳಿದರು ನೀರು ಹಾಕ್ಸ್ಕೊಡ್ತೀನಿ ನಮಗೆ, ನೀರು ಇದೆ ಅದರಲ್ಲಿ, ನಮಗೆ 2 ಪೈಪ್ಗಳು ಇಳಿಸಿ ಹಾಕ್ಕೊಡ್ತೀರಮ್ಮ ಇರಿ ಅಂತ ಹೇಳಿದರು. ಅವರು ಇವತ್ತಿನವರೆಗೂ ನಮ್ಗೆ ಇವಾಗ ಈ ಇಷ್ಟು ದಿನ ಆಗಿದೆ ಅವ್ರು ಬಂದೇ ಇಲ್ಲ. ಮತ್ತು ಇನ್ನೊಂದು ಸಿಇಒ ಹೇಳಿದ್ರು ಬಂದು ನಾನು ಇಲ್ಲಿ ನಾನೇ ಖುದ್ದಾಗಿ ನಾನೇ ಬಂದು 2 ಪೈಪ್ಗಳು ಇಳಿಸಿ 2 ಬೋರಲ್ಲಿ ಚೆಕ್ ಮಾಡಿಸಿ ನೀರು ಇಟ್ಕೊಡ್ತೀನಿ ಅಂತ, ನೀರು ಬರೋ ಥರ ಮಾಡಿಸ್ಕೊಡ್ತೀನಿ, ಜಗಳ ಮಾಡಬೇಡಿ, ಎಲ್ಲರೂ ಮನೆಗೆ ಹೋಗಿ ಅಂತ ಹೇಳಿದರು. ನಾವು ಸಮಾಧಾನದಿಂದ ಮನೆಗೆ ಬಂದ್ರಿ, ಬಂದು ನೋಡಿದಾಗ ಯಾರೂ ನಮ್ಮ ಪರಿಸ್ಥಿತಿನೇ ಕೇಳೋಕ್ಕೆ ಬಂದಿಲ್ಲ. ಇಲ್ಲಿ ಸುಮಾರು 150 ಮನೆಗಳಿಗೆ ನೀರೇ ಇಲ್ಲ, ನೀರು ಇಲ್ಲ, ಒಂದು ಕ್ಲೀನೆಸ್ ಇಲ್ಲ, ಸ್ವಚ್ಛತೆ ಇಲ್ಲ, ಪ್ರತಿ ಏನೊಂದು ಇಲ್ಲ ಸರ್. ಇಲ್ಲಿ ಚರಂಡಿ ಈ ಏರಿಯಾಗಳಿಗೆ ಒಂದು ಚರಂಡಿ ಕೂಡ ಇಲ್ಲ. ಸೊಳ್ಳೆಗಳ ಮದ್ದು ಯಾವುದೇ ರೀತಿ ನಾನು ಕೇಳಿದ್ದು 2 ರೀತಿ, ಒಂದು ಸರ್ ಸೊಳ್ಳೆಗಳು ಸ್ವಚ್ಛತೆ, ಇನ್ನೊಂದು ನೀರು. ಎಲ್ಲರೂ ಹ್ಯಾಂಡಿಕ್ಯಾಪ್ಟ್ ಇದ್ದೀವಿ ಸರ್, ನಮ್ಮ ಕಷ್ಟ ಕೇಳೋಕ್ಕೆ ಬಂದಿಲ್ಲ ಸರ್. ಈಗ ನಾವು ಈಗ ನಾಳೆ ಆಗಲಿ ಈ 2 ದಿನ ನಾವು ಕಾಲಾವಕಾಶ ಕೊಡ್ತೀವಿ. ಆ 2 ದಿನದೊಳಗಡೆ ನಮಗೆ ಚರಂಡಿ ಇಲ್ಲ ಅಂದ್ರೂ ಸರಿ, ನಮಗೆ ಇವಾಗ ಇಂಪಾರ್ಟೆಂಟು ನೀರು ಸರ್. ಎಲ್ಲೇ ಹೋದ್ರೂ ನೀರು ಇಲ್ದಿರ ಯಾವ ವ್ಯಕ್ತಿನೂ ಇರೋಕ್ಕಾಗೋದಿಲ್ಲ. ನಮಗೆ ಕುಡಿಯೋದಕ್ಕೆ ಕೂಡ ನೀರಿಲ್ಲ, ಮತ್ತು ರೋಡ್ಗಳಲ್ಲಿ ನಿಂತು ಆ ನೀರನ್ನ ಅವರು ಪಾಚಿ ಕೊಡ್ತಾರೋ ಮಗದೊಂದು ಕೊಡ್ತಾರೋ ಅದು ನಮಗೆ ಗೊತ್ತಿಲ್ಲ ಸರ್. ಆ ನೀರನ್ನ ಸೋದಿಸಿ ನಾವು ಅಡುಗೆ ಮಾಡಿ ತಿನ್ನೋದ್ರಿಂದ ನಮಗೆ ಎಲ್ಲ ಇಲ್ಲಿ ಕೆಲವೊಂದು ಜನಗಳಿಗೆ ಡೆಂಗ್ಯೂ ಫೀವರ್ ಬರ್ತಾ ಇದೆ, ಮಳೆ ನೀರೆಲ್ಲ ಬರ್ತಾ ಇದೆ. ಮಳೆ ನೀರನ್ನ ಹಿಡಿದು ನಾವು ಈಗ ನೀವೇ ನೋಡಿದ್ರೆ ಕೆಲವೊಂದು ಮನೆಗಳ ಹತ್ರ ಲಾರ್ವಾಗಳಿದೆ ಅದರೊಳಗಡೆ ಆ ಲಾರ್ವಾಗಳಲ್ಲಿ ಎತ್ತಿ ಅದನ್ನ ಸೋದಿಸಿ ನಾವು ಪಾತ್ರೆ ತೊಳೆ. ಈಗಾಗಲೇ ಹಲವು ಬಾರಿ ನಾವು ಮನವಿಯನ್ನ ಮಾಡಿದ್ರೂ ಕೂಡ ಯಾವುದೇ ರೀತಿಯಾದಂಥ ಸೌಲಭ್ಯಗಳನ್ನ ಒದಗಿಸ್ತಾ ಇಲ್ಲ ನಮಗೆ ಅಂತೇಳಿ ತಮ್ಮ ಅಸಹಾಯಕತೆಯನ್ನು ಅವರು ಹಾಕಿದ್ದು ಹೀಗೆ. ನಮ್ಮ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಸುಮಾರು 60-70 ಕುಟುಂಬ ವಾಸ ಇದ್ದೀರಿ. ಮೊದಲು 100 ಕುಟುಂಬ ಇದ್ರಿ, ಇವಾಗ ಸುಮಾರು ಸದ್ಯಕ್ಕೆ ಈ ನೀರಿನ ಸಮಸ್ಯೆಯಿಂದ ಸುಮಾರು 60-70 ನಾವು ಕುಟುಂಬ ಇಲ್ಲಿ ವಾಸ ಇದ್ದೀವಿ. ವಾಸ ಇರೋ ಮನೆಗಳಲ್ಲಿ ಸುಮಾರು 20-25 ಮನೆಗಳಲ್ಲಿ ಮಕ್ಕಳಿದ್ದಾರೆ, ಸಣ್ಣ ಮಕ್ಕಳಿದ್ದಾರೆ, ಸ್ಕೂಲ್ ಹೋಗೋರಿದ್ದಾರೆ. ಆ ಕಾರಣದಿಂದ ಬಸರಿ ಹೆಂಗ್ಸಂಗೆ ಕೂಡ ಇರ್ತಾರೆ. ಇದರಲ್ಲಿ ನಮಗೂ ದೊಡ್ಡ ತೊಂದರೆ ಏನಂತಂದರೆ, ನೀರಿನ ವ್ಯವಸ್ಥೆ ಮತ್ತು ಚರಂಡಿ ವ್ಯವಸ್ಥೆ ನಮಗೂ ಇಲ್ಲಿ ಭಾಳ ತೊಂದರೆ ಆಗಿದೆ ಸರ್. ನಾವು ಸುಮಾರು ನೀರಾವರಿ ಮಂತ್ರಿಗೆ ಅವರು ಪುರಸಭೆಯಿಂದ ಅವರು ವಿಷಯ ಹೇಳ್ತಾರೋ ಏನೋ ನಮಗೂ ಗೊತ್ತಿಲ್ಲ. ಅಷ್ಟೊಂದು ನಮಗೂ ಗೊತ್ತಿರೋದು ಪುರಸಭೆ ಮಾತ್ರನೇ, ನಾವು ಮುಟ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ, ಬರ್ತಾ ಇದ್ದೀವಿ. ಯಾಕಂದರೆ ನಮ್ಮ ಅಧಿಕಾರಿಗಳೆಲ್ಲ ಅಲ್ಲೇ ಇದ್ದಾರೆ, ನಮ್ಮ ಕೌನ್ಸಿಲರ್ಗಳು ಮತ್ತು ಚೇರ್ಮನ್ಗಳೆಲ್ಲ ನಮಗೂ ನಮ್ಮ ಆಫೀಸಲ್ಲಿ ನಮಗೂ ಚಂದಾಪುರ ಹತ್ರ ಇರೋ ಒಂದು ಕಾರಣದಿಂದ ನಾವು ಅಲ್ಲಿಗೆ ಹೋಗ್ತೀವಿ, ಕೇಳ್ತೀವಿ, ಮತ್ತೆ ಬರ್ತೀರಿ. ಅವರು ಸದ್ಯಕ್ಕೆ ಏನಂತಾರೆ, ಇವತ್ತು ಬರ್ತೀರಿ, ನಾಳೆ ಬರ್ತೀವಿ ಅಂತ ಮಾತು ಕೊಡ್ತಾರೆ. ಇಲ್ಲ ಬರವಾರ ಬರ್ತೀವಿ ಈ ಮಾತುಗಳು ಕೇಳ್ತಾರೆ, ನಾವು ಹೋಗಿ ಬರ್ತೀವಿ. ಇನ್ನೂ ಸುಮಾರು ಜನನೂ ಕೂಡ
ಹೋಗ್ತಾರೆ ಬರ್ತಾರೆ, ಅರ್ಜಿಗಳು ಕೊಟ್ಟಿದ್ದೀವಿ. ಆಗಷ್ಟು ನಮ್ಮ ಕೈಯಲ್ಲಿ ಎಷ್ಟು ನಮ್ಗೆ ಅಲ್ಲಿ ಭೇಟಿ ನೀಡಬೇಕು ಮಾಡ್ತಾನೆ ಇದ್ದೀವಿ, ಬರ್ತೀವಿ ಅಂತಾರೆ. ನಂಬಿಕೆ ಇವತ್ತು ನಾಳೆ ಅನ್ನೋದು ನಮ್ಗೆ ನಂಬಿಕೆ ಮುಖ್ಯ ಅಲ್ವಾ. ಹೋಗ್ತೀವಿ ಬರ್ತೀವಿ ಸರಿ, ಅವ್ರನ್ನ ಬಿಟ್ಟು ನಾವು ಸರ್ಕಾರ ಅಂತೆ ಸರ್ಕಾರ ಕಾನೂನು ಅಂತೆ ಕಾನೂನು ಸರ್ಕಾರ ಅಂತೆ ಸರ್ಕಾರ ಕಾನೂನು ಅಂತೆ ಕಾನೂನು ಧಿಕ್ಕಾರ ಧಿಕ್ಕಾರ ಪುರಸಭೆಗೆ ಧಿಕ್ಕಾರ ಹೇಳಿ ಧಿಕ್ಕಾರ ಪುರಸಭೆ ಅಧ್ಯಕ್ಷರಿಗೆ ಹೇಳಿ ಧಿಕ್ಕಾರ ಪುರಸಭೆ ಅಧ್ಯಕ್ಷರಿಗೆ ಹೇಳಿ ಧಿಕ್ಕಾರ ಕಾನೂನಂತೆ ಕಾನೂನು. ಇವತ್ತು ಹೇಳ್ತೀನ ನೀವು ಅನ್ನದಾನ ಅಷ್ಟು ಕೋಟಿ ಬಿಡುಗಡೆ ಇಷ್ಟು ಕೋಟಿ ಬಿಡುಗಡೆ ನಾವು ಅಲ್ಲಿ ಬಿಡುಗಡೆ ಮಾಡಿದ್ದೀವಿ ಅಂತ. ಈ ಬಡ ಹೆಣ್ಣು ಮಕ್ಕಳಿಗೆ ಇವತ್ತು ಕುಡಿಯೋದಕ್ಕೆ ನೀರು ಕೊಡಲಿಲ್ಲ, ಇವತ್ತು ವಿದ್ಯುತ್ ಸಂಪರ್ಕ ಇಲ್ಲ, ಇವತ್ತು ಯಾವುದೇ ಒಂದು ರಸ್ತೆ ಕಾಮಗಾರಿ ಇಲ್ಲ, ಒಂದು ಅಂಗನವಾಡಿ ಬಾಲವಾಡಿ ಇಲ್ಲ, ಒಂದು ಇಸ್ಕೂಲ್ ಆಗಲಿಲ್ಲ. ನಾವು ಯಾವ ಥರ ನಾವು ಜೀವನ ಮಾಡೋದು, ನಾವು ಯಾವ ಥರ ಮಾಡಬೇಕಂತ. ಸರಿ ನಂಬರ್ 111 37.5 ಎಕರೆ ಜಾಗ, ಆ ಜಾಗದಲ್ಲಿ ಖಾಸಗಿದಾರರು 22 ಎಕರೆ ತೆಗೆದಾಗ ಇನ್ನು 13 ಎಕರೆ ಉಳಿಕೆ ಇತ್ತು. ನಾವೆಲ್ಲ ಉಳುಮೆ ಮಾಡ್ಕೊಂಡು ಬಂದಿರತಕ್ಕಂಥ ಜಾಗ, 106 ವರ್ಷಗಳಿಂದ ಉಳುಮೆ ಮಾಡ್ಕೊಂಡು ಬಂದಿರತಕ್ಕಂಥ ಜಾಗ. ನಮ್ಮಲ್ಲಿ ನಾವು ಬಂದು ಸ್ವಂತ ಸ್ಥಳೀಯವಾಗಿ ಊರಿನವರೇ ಬಂದು ಇಲ್ಲಿ ಒಂದು ಮನೆಗಳನ್ನು ರೂಪಿಸ್ಕೊಂಡ್ವಿ. 2001 ಬಂದವರು ನಾವು. 2001 ಏನೋ ಒಂದು ಅಷ್ಟು ಅಲ್ಪ ಸ್ವಲ್ಪ ಅವ್ರ ಹತ್ರ ಇರ್ತಕ್ಕಂಥ ಕಾಸುಗಳು ಏನೋ ಒಂದು ಒಡವೆ ವಸ್ತು ಇಟ್ಟು ನೀರುಗಳಕ್ಕೆ ಅದಕ್ಕೆ ಏನೋ ಸರ್ಗಟ್ಕೊಂಡು ಬಂದ್ವಿ. ಇವತ್ತು ಯಾರೇ ಒಂದು ಅಧಿಕಾರಿ ಬಂದು ನಮ್ಮನ್ನು ಇಂಥದ್ದು ಮಾಡಿಕೊಡ್ತೀವಿ ಅಂತೇಳಿ ನಮ್ಮನ್ನು ಇದು ಮಾಡ್ಕೊಳ್ಳಿಲ್ಲ. ಎಲೆಕ್ಷನ್ಗೆ ಮಾತ್ರ ನಮ್ಮನ್ನು ದುರ್ಬಳಕೆ ಮಾಡ್ಕೊಳ್ತಾರೆ, ಆಮೇಲೆ ನಮ್ಮನ್ನು ಕೈ ಬಿಟ್ಬಿಡ್ತಾರೆ. ಈ ಥರ ಮಲ್ತಾಯಿ ಧೋರಣೆ ಆಗಬಾರ್ದು. ಈ ಧೋರಣೆಯನ್ನು ಖಂಡಿಸ್ತೀವಿ ನಾವು. ಇವತ್ತು ಸರ್ವೆ ನಂಬರ್ 111 ಒಂದು ವರ್ಷದಿಂದ ಕುಡಿಯೋ ನೀರಿಲ್ಲ, ಮಕ್ಕಳಿಗೆ ಇಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಸ್ನಾನ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಇವತ್ತು ಎಲ್ಲ ಸರ್ಕಾರಗಳು ಎಚ್ಚೆತ್ತುಕೊಂಡು ಇವತ್ತು ಇವರಿಗೆ ಕುಡಿಯೋ ನೀರನ್ನು ಕೊಡಬೇಕು. ನಾವು ಅನ್ನದಾನ ಅಷ್ಟು ಕೋಟಿ ಬಿಡುಗಡೆ ಮಾಡಿದ್ದೀವಿ, ಇಷ್ಟು ಕೋಟಿ ಬಿಡುಗಡೆ ಮಾಡಿದ್ದೀವಿ ಅಂಥೇಳಿ ಎಲ್ಲ ಸೆಲೆಬ್ರಿಟಿಗಳಿಗೆ ನೀವು ಮಾಡ್ಕೊಂಡು ಹೋಗ್ತಾಯಿದ್ರೆ ಈ ಮುದ್ದು ಜೀವಿಗಳೆಲ್ಲ ಏನು ಮಾಡಬೇಕು? ಸ್ನಾನ ಮಾಡಿ ಅವರು ಆ 3-4 ತಿಂಗಳಾಗಿದೆ. ನಾವು ಹೋಗಲಿ, ವಲಸೆ ಬಂದಿದ್ದೀವ, ನಾವು ನಿಮಗೋಸ್ಕರ ದುಡಿತೀವಿ ಸ್ವಾಮಿ, ಸರ್ಕಾರಕ್ಕೋಸ್ಕರ ದುಡಿತೀವಿ, ನೀವು ನಮಗೋಸ್ಕರ ಒಂದು ಸ್ವಲ್ಪ ನೀರು ಕೊಡಬೇಕು, ವಿದ್ಯುತ್ ಕೊಡಬೇಕು, ನಮಗೆ ರಸ್ತೆ ಮಾಡಿಕೊಡ್ಬೇಕು, ನಮಗೆ ಇದು ಹಕ್ಕುಪತ್ರ ವಿಸ್ತರಣೆ ಮಾಡಬೇಕು. 2012 ಆದೇಶ ಆಗಿದೆ. ನೀವು ಬೇಕಂದರೆ ಸರ್ಕಾರ ನೋಡಿ, ಸರ್ವೆ ನಂಬರ್ 111 ಈ ಆಟ ಶಾಲಾ ಕಾಲ ಮೈದಾನ ಒಂದೇ ಎಕರೆ ಆಗಿದೆ, ಆಶ್ರಯ ಒಂದೇ ಆಗಿದೆ, ಸರಿ ಸಾರ್ವಜನಿಕರ ರಸ್ತೆಗಾಗಿ 20 ಗುಂಟೆ ಆಗಿದೆ. 2 ಆಗಿದೆ ಸ್ವಾಮಿ ಆದೇಶ ಆಗಿ. ಆ ಆದೇಶದ ಪ್ರಕಾರವಾಗಿ ಇಲ್ಲಿರ್ತಕ್ಕಂಥ ಬಡವರಿಗೆ ಹಕ್ಕುಪತ್ರ ವಿಸ್ತರಣೆ ಮಾಡಬೇಕು. ನಾವು ಇವತ್ತಿನ ದಿನಗಳಲ್ಲಿ ನಮಗೆ ಇನ್ನು ನೀರು ಕೊಡಿಲ್ಲ, ನಮ್ಮನ್ನು ಯಾರೂ ಭೇಟಿ ಆಗಿಲ್ಲ ಅಂತೇಳಿದ್ರೆ ನಾವು ವಿಧಾನಸೌಧವರೆಗೂ ಕಾಲ್ನಡಿಗೆ ಜಾಥಾ ಮಾಡ್ತೀವಿ. ಇದನ್ನು ಉಗ್ರ ಹೋರಾಟವನ್ನು ಕೈಗೆ ತಗೊಳ್ಳೋದು ಅಂತ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಹೆಣ್ಮಕ್ಕಳು ಇದನ್ನು ಕೈಗೆ ಎತ್ಕೊಂಡು ನಾವು ಕೆಲಸ ಮಾಡಬೇಕಾಗ್ತದೆ. ಇದನ್ನು ಮಾಡೋದು ಅಂತ ಬೇಡ, ಪುರಸಭೆಗೆ ಹೋಗಿ ಅರ್ಜಿ ಕೊಟ್ಟಿದ್ದಾರೆ, ಅವರೂ ಅದನ್ನು ತಿಸ್ಕಾರ ಮಾಡಿದ್ದಾರೆ. ನಮಗೆ ಟ್ಯಾಂಕರ್ಗಳಲ್ಲಿ ಹೆಣ್ಮಕ್ಳು ಡ್ರಮ್ಗಳು ಇಟ್ಕೊಂಡು ಅದು ಇಟ್ಕೊಂಡು ಕೆಲಸ ಮಾಡ್ತಾರೆ, ಹಂಗಾಗೋದು ಬೇಡ. ನಮಗೆ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ಇದು ನಮ್ಮ ಮಾನ್ಯ ತಹಸೀಲ್ದಾರ್ ಸಾಹೇಬರಾಗಿರ್ಬೋದು, ನಮ್ಮ ಡಿ ಸಿ ಸಾಹೇಬರಾಗಿರ್ಬೋದು, ಈ ಸ್ಥಳ ಪರಿಶೀಲನೆ ಮಾಡಿ ಇವ್ರಿಗೆಲ್ಲರಿಗೂ ನಮ್ಮ ಹಕ್ಕುಗಳನ್ನು ನಮಗೆ ಕೊಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಹಕ್ಕುಗಳನ್ನು ಇಲ್ಲಿ ಎಲ್ಲರಿಗೂ ಕೊಡಬೇಕಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಮಲ್ತಾಯಿ ಧೋರಣೆ ಅಂತ ಮಾಡಬೇಡಿ. ಈ ಮಕ್ಕಳಿಗೆ ಕುಡಿಯೋ ಮಕ್ಕಳಿಗಿದಿಲ್ಲ, ನಮ್ಗೆ ಅಂಗನವಾಡಿ ಬಾಲವಾಡಿ ಒಂದು ಬೇಕು, ಎಲ್ಲ ಮಕ್ಕಳಿಗೂ ಸೌಕರ್ಯವನ್ನು ಮಾಡಬೇಕು. ನಿಮ್ಮಲ್ಲಿ ಕೈಮುಗಿದು ನಾವು ಮನವಿ ಮಾಡ್ಕೊಳ್ತೀವಿ. ಮಾನ್ಯ ಇದು ಪುರಸಭೆ ಅಧ್ಯಕ್ಷರಿಗಾಗ್ಬೋದು, ಉಪಾಧ್ಯಕ್ಷರಿಗಾಗ್ಬೋದು, ಎಲ್ಲ ಕೌನ್ಸಿಲರ್ಗಳಿಗೂ ನೀವು ಬಂದು ನಮ್ಮೂರನ್ನ ಭೇಟಿ ಕೊಟ್ಟು ಮಾಡಿಲ್ಲ ಅಂತೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಬೇಕು ಅಂದ್ಕೊಳ್ತೀವಿ ಅಂತೇಳಿ. ಹಾಗೆ ಈ ಮನೆಗಳಲ್ಲಿ ವಾಸಿಸುತ್ತಿರುವಂಥವ್ರು ಎಲ್ಲೋ ಕಾಡಿನಲ್ಲಿದ್ದಾರ ಅಂತ ಅನ್ನಿಸ್ಬಿಡುತ್ತೆ ಇಲ್ಲಿನ ಜನರಿಗೆ. ಪ್ರತಿನಿತ್ಯವೂ ಕೂಡ ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ಇದೆಯಂತೆ. ಇವ್ರು ಯಾರೂ ಕೂಡ ಅತ್ತ ತಲೆ ಆಗ್ತಿಲ್ಲ ಎನ್ನುವುದೇ ಈ ಸ್ಥಳೀಯರ ಆಕ್ರೋಶವಾಗಿದೆ. ಒಂದಾಗ್ಲಿ ಸ್ಲಮ್ ಆಗ್ಲಿ ಕಚಡ ಇರ್ಲಿ ಮತ್ತೊಂದಿರ್ಲಿ ಎಲ್ಲ ಇರ್ಲಿ ನೀವು ಬರ್ತೀರಾ, ಕಚಡ ತುಂಬಿದ್ರು ನೀವು ಬರ್ತೀರಾ, ಕಚಡ ತುಂಬಿಕೊಂಡಿದ್ರು ನೀವು ಬರ್ತೀರಾ, ಈ ಕಚಡ ತುಂಬಿಕೊಂಡಿದ್ದಾಗ ಎಲ್ಲ ಬಂದು ನಿಮ್ ಓಟ್ ಗೆಲ್ಲೋರ್ಗೂ ಅದು ಏನಾಗಿರ್ಲಿ ಯಾವ ತರ ಇರ್ಲಿ ಬಂದು ನೀವು ಓಟ್ ಗಿಟ್ಟಿಸ್ಕೊಂಡು ಹೋಗ್ತೀರಾ. ಓಟ್ ಗಿಟ್ಟಿಸ್ಕೊಂಡು ಹೋಗಿ ನೀವೆಲ್ಲ ಗೆದ್ದ ಮೇಲೆ ನೀವ್ ಯಾಕೆ ಬಂದು ಇಲ್ಲಿ ಅವ್ರನ್ನ ಪರಿಶೀಲನೆ ಮಾಡಲ್ಲ, ನಿಮ್ ಕಷ್ಟ ಏನು ಸುಖ ಏನು ಅಂತ ಯಾಕೆ ಕೇಳಲ್ಲ ನೀವು? ಓಟ್ ಗೆಲ್ಸ್ಕೊಂಡು ಹೋಗೋರು ನೀವು ಬಂದಿದ್ದು ಪರಿಶೀಲನೆ ಮಾಡ್ಬೇಕಲ್ವಾ, ಅದನ್ನು ನಾನು ಓಟಕ್ಕೆ ಮಾತ್ರ ಜನ ಬೇಕು, ನಿಮಗೆ ಕಷ್ಟಕ್ಕೆ ಸುಖಕ್ಕೆ ಅವ್ರು ಬೇಡವಾ? ಕಷ್ಟ ಸುಖಕ್ಕೆ ನೀವು ಆಗಿಲ್ಲ ಅಂದಮೇಲೆ ಏನಕ್ಕೆ ಸ್ವಾಮಿ ಸುಮ್ಮನೆ ನೀವೆಲ್ಲ ಗೆದ್ದಿ ವೇಸ್ಟ್ ಅಲ್ವಾ?
ವೇಸ್ಟ್ ಅಲ್ವಾ ಇವ್ರು 8-9 ತಿಂಗಳಿಂದ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ. ನಾನ್ ಬರ್ತೀನಿ, ನೀನ್ ಬರ್ತೀನಿ, ಫುಲ್ಲು ರೋಡ್ ಏಕಲ್ ಡ್ರಮ್ಗಳು ಇಟ್ಕೊಂಡು ಹೋಗೋ ಬರೋ ಬಸ್ಗಳ ಹೋಗೋ ಬರೋ ಗಾಡಿಗಳೆಲ್ಲ ಕೇಳಿ ಕೇಳಿ ನೀರು ಬಿಡಿಸ್ಕೊಳ್ತಾ ಇದ್ದಾರೆ. ಬಟ್ ಮಕ್ಕಳನ್ನ ನೀರಿಲ್ಲ, ಇವ್ರನ್ನ ನೀರಿಲ್ಲ, ಯಾವ ಥರ ಜೀವನ ಮಾಡ್ತಾರೆ ಇಲ್ಲಿ? ರಸ್ತೆ ಇಲ್ಲ, ಚರಂಡಿ ಇಲ್ಲ, ಯಾವ ಥರ ವ್ಯವಸ್ಥೆ ಇದೆ ಇಲ್ಲಿ? ಏನು ವ್ಯವಸ್ಥೆನೂ ಇಲ್ಲ. ದಯವಿಟ್ಟು ನಾವು ಕೇಳ್ಕೊಳ್ಳೋದು ಹೇಳಂದ್ರೆ ಪುರಸಭೆಗೆ, ಪಂಚಾಯತಿಗೆ, ಅವ್ರಿಗೆ ಎಲ್ಲರಿಗೂ ಇಲ್ಲಿ ಬಂದು ಒಂದ್ಸತಿ ಪರಿಶೀಲನೆ ಮಾಡಿ. ಬಡವರು ಬಗ್ರು ಏನಿದ್ರೆ ಅವ್ರನ್ನ ನೋಡಿ ಸ್ವಾಮಿ. ಸಾಹುಕಾರರು ನೋಡೋದಲ್ಲ, ಸಾಹುಕಾರರು ಸಾಹುಕಾರರ ಥರನ ಇರ್ತಾರೆ. ಸಾಹುಕಾರರು ನೀವು ನೋಡ್ಕೊಂಡ್ರೆ ಬಡವ್ರು ಯಾವಾಗ ನೋಡ್ತೀರ? ಬಡವ್ರನ್ನ ಏನು ಮಾಡ್ತೀರಾ ನೀವು? ಫಸ್ಟ್ ಬಡವರಿಂದ ನೀವು, ಸಾಹುಕಾರರಿಂದ ನೀವಲ್ಲ. ಬಡವ್ರು ಇರೋದಂದ್ರೆ ನೀವು ಇವತ್ತು ಜೀವನ ಮಾಡ್ತಾ ಇರೋದಲ್ವಾ? ಅವ್ರನ್ನ ಬಂದು ನೋಡ್ರಿ ಸ್ವಾಮಿ, ಫಸ್ಟ್ ಏನಾಗಿದೆ, ಅವ್ರ ವ್ಯವಸ್ಥೆ ಏನಾಗಿದೆ, ಅವ್ರ ಪರಿಸ್ಥಿತಿ ಏನಾಗಿದೆ ಅಂತ ಬಂದು ನೋಡಿ. ಅದನ್ನ ನೋಡಿ ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿಕೊಡಿ. ದಯವಿಟ್ಟು ನೀರಿನ ವ್ಯವಸ್ಥೆ ಮಾಡಿಕೊಡಿ, ರಸ್ತೆ ವ್ಯವಸ್ಥೆ ಮಾಡಿಕೊಡಿ, ಚರಂಡಿ ವ್ಯವಸ್ಥೆ ಮಾಡಿಕೊಡಿ, ಅದನ್ನ ವ್ಯವಸ್ಥೆ ಮಾಡಿಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ರು ಅಷ್ಟೇ, ಬೇರೆ ಏನು ಕೇಳ್ಕೊಳ್ತಾ ಇಲ್ಲ. ದಯವಿಟ್ಟು ಬಡವರು ನೋಡಿ ಸ್ವಾಮಿ. ನಾವು ಆ ವ್ಯವಸ್ಥೆ ಮಾಡಿದ್ರೆ, ಈ ವ್ಯವಸ್ಥೆ ಮಾಡಿದ್ರೆ, ಅದು ಮಾಡಿದ್ರಿ, ಏನ್ರಿ ಮಾಡಿದ್ದೀರಾ ನೀವು? ನಿಮ್ಮ ಮನೆ ತುಂಬಿಸ್ಕೊಳ್ಳೋದು ನೀವು ನೋಡ್ತಾ ಇದ್ರೆ, ನೀವು ಬದುಕೋದು ನೀವು ನೋಡ್ತಾ ಇದ್ರೆ, ಬಡವ್ರನ್ನ ಬಸ್ಕೊಂಡು ನೋಡ್ತಾ ಇಲ್ಲ ನೀವು, ಬಡವ್ರನ್ನ ನೋಡ್ತಾ ಇಲ್ಲ ಸ್ವಾಮಿ. ನೀವು ಗೆಲ್ಲೋವರೆಗೂ ಬಡವ್ರನ್ನ ನೋಡ್ತೀರ, ನೀವು ಗೆದ್ಮೇಲೆ ನಿಮ್ಮನ್ನು ನೀವು ನೋಡ್ಕೊಳ್ತೀರಾ? ಆ ಕೆಲಸ ಮಾಡಕ್ಕೆ ಹೋಗ್ಬೇಡಿ. ಇವತ್ತು ಬಡವರಿಂದಲೇ ನೀವಿರೋದು, ಬಡವ್ರು ಇಲ್ಲದೆ ನೀವಿಲ್ಲ. ದಯವಿಟ್ಟು ಬಂದು ಬಡವ್ರು ಏನಾಗಿದ್ದಾರೆ ಅಂತ ಬಂದು ನೋಡಿ, ಅವ್ರನ್ನ ಪರಿಶೀಲನೆ ಮಾಡಿ, ಅವ್ರಿಗೆ ನೀರಿನ ವ್ಯವಸ್ಥೆ ಮಾಡಿ, ರಸ್ತೆ ವ್ಯವಸ್ಥೆ ಮಾಡಿ, ಬಡವ್ರನ್ನ ಕಾಪಾಡಿ ಸ್ವಾಮಿ. ಬಡವರಿದ್ದರೆ ನೀವು, ನಿಮ್ಮಿಂದ ಅಲ್ಲ ಬಡವರು, ಬಡವರಿಂದ ನೀವು, ಆಯ್ತಾ? ಬಡವ್ರನ್ನ ಇದು ಮಾಡಿ ನೀರಿನ ವ್ಯವಸ್ಥೆ ಮಾಡಿಕೊಡಿ. ಬೇರೆ ಏನು ಕೇಳ್ತಾರೆ, ನೀರಿನ ವ್ಯವಸ್ಥೆ ಮಾಡಿಕೊಡಿ. ಮತ್ತು ಸರ್ವೆ ನಂಬರ್ 111ರಲ್ಲಿ ಇದು ಕೇಳ್ತಾರೆ, ಏನು ಕೇಳ್ತಾರೆ, ಮನೆಗಳು ಕಟ್ಕೊಳ್ಳೋದು 20-22 ವರ್ಷದಿಂದ ವಾಸಗಳು ಮಾಡ್ತಾ ಇದ್ದಾರೆ. ಅವ್ರಿಗೆ ಚರಂಡಿ ವ್ಯವಸ್ಥೆ ಮಾಡಿ, ಪಕ್ಕದ ನೀರಿನ ವ್ಯವಸ್ಥೆ ಇದ್ದಿದ್ದನ್ನು ಏನು ಮಾಡಿದ್ದಾರೆ ಅಂದರೆ, ಬಡವ್ರಿಗೆ ಬರ್ತಾ ಇದ್ದೀನಿ ನೀರನ್ನೆಲ್ಲ ಮೇನ್ ಮೇನ್ ಅವ್ರಿಗೆ ಬಿಟ್ಬಿಟ್ಟು ತೋಟಗಳಿಗೆ, ಸ್ಕೂಲ್ಗಳಿಗೆ ಈ ಥರ ಮಾಡಿದ್ದಾರೆ. ಇರೋ ನೀರನ್ನು ಏನಕ್ಕೆ ವೇಸ್ಟ್ ಮಾಡಿದ್ರೆ? ಇರೋ ನೀರ ಅವ್ರಿಗೆ ಸಾಕಾಗಿತ್ತು, ಇರೋ ನೀರ ಇತ್ತು ಅವ್ರಿಗೆ. ಬೇಕಾದವ್ರಿಗೆಲ್ಲ ನೀರು ಬಿಟ್ಕೊಂಡು ಬಡವ್ರಿಗೆ ನೀರು ಇಲ್ದಂಗೆ ಮಾಡಿದ್ದೀರಾ ನೀವು. ಹಾಗೆಯೇ ಹಲವು ಬಾರಿ ಮನವಿಯನ್ನ ನೀಡಿರುವಂತ ಆ ಒಂದು ಚಿತ್ರಗಳನ್ನ ನೋಡ್ತಾ ಇದ್ರು ಕೂಡ, ಕೇವಲ ತೋರಿಕೆಗೆ ಇವರು ಆ ಮನವಿ ಪತ್ರಗಳನ್ನ ತೆಗೆದುಕೊಂಡು ನೀರು ಒದಗಿಸ್ತಾ ಇಲ್ಲ. ಈ ಒಂದು ಅಂಬೇಡ್ಕರ್ ನಗರಕ್ಕೆ ನೀರು ಒದಗಿಸುವ ತನಕ ನಿಮ್ಮ ಬ್ಲೂಮ್ ಟಿವಿಯು ಈ ಒಂದು ಸುದ್ದಿಯ ಬೆನ್ನತ್ತಿರುತ್ತೆ. ಯಾವಾಗ ಇವರು ನೀರನ್ನ ಒದಗಿಸ್ತಾರೆ ಅಂತ ನಾವು ಕೂಡ ಈ ಒಂದು ಅಧಿಕಾರಿಗಳನ್ನ ಬೆನ್ನತ್ತುತ್ತೇವೆ. ಎಲ್ಲಿಯ ತನಕ ಈ ಒಂದು ಕಾಲೋನಿಗೆ, ಅಂದರೆ ಅಂಬೇಡ್ಕರ್ ನಗರಕ್ಕೆ ನೀರು ಒದಗಿಸೋದಿಲ್ವೋ ಅಲ್ಲಿಯವರೆಗೆ ನಿಮ್ಮ ಬ್ಲೂಮ್ ಟಿವಿಯು ಕೂಡ ವಿರಮಿಸೋದಿಲ್ಲ ಎನ್ನುವಂತಹ ಎಚ್ಚರಿಕೆಯನ್ನು ಕೂಡ ಈ ಒಂದು ಪುರಸಭೆಗೆ ನೀಡ್ತಿದೆ. ನೀವು ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.